Hi friends, welcome back to Santana Creations. Friends, nani vattu Mysore silk saree ondu grand agira design aaki torustaa idini. Banni start madana. Starting alli 6 ele dara tagondidini ganta akondirodu. Needle number 10 0.75 mm. Starting alli batte back side irutte thread na idkondo lock maadkobeku. Back side iro thread na front ge elkondo. Nani illi 2 times lock maadta idini. 2 times lock aadmele ivaga 4 chain tagobeku. 4 chain ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಪ್ಲೇಸ್ ಗೆ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದ್ಮೇಲೆ ಈಗ ಮತ್ತೆ ನಾವು 4 ಚೈನ್ ತಗೋಬೇಕು 1 2 3 4 ಈ ರೀತಿ 4 ಚೈನ್ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಪ್ಲೇಸ್ ಗೆ ನಾವು ಲಾಕ್ ಮಾಡ್ಕೋಬೇಕು ಎರಡು ಸಲ ಆಯ್ತು 4 4 ಚೈನ್ ಈಗ ನಾವು 6 ಚೈನ್ ತಗೋಬೇಕು 1 2 3 4 5 6 ಈ ರೀತಿ 6 ಚೈನ್ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ನಾವು 4 ಚೈನ್ ತಗೋಬೇಕು 4 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ 4 ಚೈನ್ ತಗೋಬೇಕು ಇನ್ನೊಂದು ಸಲ 4 ಚೈನ್ ತಗೋಬೇಕು ಲಾಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಸಲ 4 4 ಚೈನು ಮತ್ತೆ 6 ಚೈನು ಮತ್ತೆ 3 ಸಲ 4 4 ಚೈನ್ ತಗೋಬೇಕು ಇವಾಗ 6 ಚೈನ್ ತಗೋಬೇಕು 3 ಸಲ ಆಗಿದೆ 4 4 ಚೈನು ಇವಾಗ 6 ಚೈನ್ ತಗೊಳ್ತಾ ಇದೀನಿ ಸ್ವಲ್ಪ ಲೂಸ್ ಆಗಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕು ಆರ್ಚ್ ಅವಾಗ ನೀಟಾಗಿ ಬರುತ್ತೆ ಇದೇ ಥರ ನಾವು ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ 4 ಸಲ 2 ಸಲ ಚೈನ್ನ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಬೇಸ್ ಲೈನ್ ನಮಗೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಬರುತ್ತೆ ಆರ್ಚ್ ಚೈನ್ ಏನಿದೆ ಅದನ್ನು ಸ್ವಲ್ಪ ಲೂಸಾಗಿ ನಾವು ಹಾಕ್ಕೊಂಡ್ರೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನಾವು 4 ಚೈನ್ನ ತಗೋಬೇಕು ಈ 4 ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋಕ್ಕೆ ಇಲ್ಲಿ ನಾವು 4 ಚೈನ್ನ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು 4 ಚೈನ್ನ ಲಾಕ್ ಆದಮೇಲೆ ಇವಾಗ 2 ಚೈನ್ನ ತಗೊಂಡು ನೆಕ್ಸ್ಟು 4 ಚೈನ್ ಇದೆ ನೋಡಿ ಅದ್ರ ಸೆಂಟ್ರಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇವಾಗ ಇಲ್ಲಿಂದನೇ ನಾನು ಟ್ರಿಪಲ್ ಕ್ರೋಶ ತಗೊಳ್ತಾ ಇದ್ದೀನಿ ನೀಡಾದ ಮೇಲೆ 2 ಸಲ ದಾರ ತಗೋಬೇಕು ನೋಡಿ 2 ಸಲ ದಾರ ತಗೋಬೇಕು ಟ್ರಿಪಲ್ ಕ್ರೋಶ ಇದು ಅದು 6 ಚೈನ್ ಏನು ಹಾಕಿದ್ದಲ್ಲ ಅಲ್ಲಿಗೆ ನಾನು ಈ ರೀತಿ ಟ್ರಿಪಲ್ ಕ್ರೋಶನ ತಗೋಬೇಕು ನೀಟಾಗಿ ನೀಡಾದ ಮೇಲೆ 2 ಸಲ ದಾರ ತಗೊಂಡು ನೋಡಿ 2ರಲ್ಲಿ ಒಂದು ಮತ್ತೆ 2ರಲ್ಲಿ ಒಂದು ಮತ್ತೆ 2ರಲ್ಲಿ ಒಂದು ಮತ್ತೆ ನೀಡಾದ ಮೇಲೆ 2 ಸಲ ದಾರ ತಗೊಂಡು ಇದೇ ರೀತಿ ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕಾಗುತ್ತೆ ತ್ರಿಬಲ್ ಕ್ರೋಶದಲ್ಲಿ ನೀವು ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ಆದರೆ ಡಬಲ್ ಕ್ರೋಶದಲ್ಲಿ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ತ್ರಿಬಲ್ ಕ್ರೋಶ ಆದರೆ ತುಂಬ ನೀಟಾಗಿ ತುಂಬ ಅಗ್ಲ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ತ್ರಿಬಲ್ ಕ್ರೋಶ ಆದರೆ ಇದು ಡಬಲ್ ಕ್ರೋಶಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಷ್ಟೇ ನೋಡಿ ಇದೇ ಥರ ನಾವು ಫುಲ್ಲು ಆರ್ಚ್ ಏನು ಗ್ಯಾಪ್ ಏನಿದೆ ಅಲ್ಲಿ ನಾವು ತ್ರಿಬಲ್ ಕ್ರೋಶನ ಫುಲ್ ಮಾಡ್ಕೋಬೇಕು ಇಲ್ಲಿ ನಾವು 6 ಚೈನ್ ಗ್ಯಾಪಿಗೆ 13 ಇಲ್ಲ ಅಂದರೆ 14 ತ್ರಿಬಲ್ ಕ್ರೋಶನ ತಗೋಬೋದು ಇದೇ ಥರ ನಾವು ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ಇಲ್ಲಿ ನಾವು 13 14 ತ್ರಿಬಲ್ ಕ್ರೋಶಗಳನ್ನ ತಗೋಬೋದು ಅದಾದಮೇಲೆ ನಾವು ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅಲ್ಲ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ತುಂಬ ನೀಟಾಗಿ ಬರುತ್ತೆ ಇದಾದಮೇಲೆ ಮತ್ತೆ 2 ಚೈನ್ನ ತಗೋಬೇಕು 2 ಚೈನ್ ತಗೊಂಡು ಆ 4 ಚೈನ್ ಏನು ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ 4 ಚೈನ್ನ ತಗೋಬೇಕು ಅಲ್ಲೆಲ್ಲ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಮತ್ತೆ 2 ಚೈನ್ನ ತಗೊಂಡು ಆ 4 ಚೈನ್ ಏನಿದೆ ಅದರ ಸೆಂಟ್ರಲ್ಲಿ ಲಾಕ್ ಮಾಡ್ಕೊಳ್ಳೋದು ಇವಾಗ ಮತ್ತೆ ನಾವು ತ್ರಿಬಲ್ ಕ್ರೋಶ ತಗೋಬೇಕು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ
ನಾವೇನು ಫಸ್ಟು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀವಿ ಅದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನಾವು 13 ರಿಂದ 14 ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೋಬೋದು. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಪು ಈ ರೀತಿಯಾಗಿ ಬರುತ್ತೆ. ಆರ್ಚ್ ಲಾಸ್ಟಲ್ಲಿ ಲಾಕ್ ಮಾಡಿ 2 ಇಲ್ಲ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ನಮ್ಮ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ನೋಡಿ ಆರ್ಚ್ಗಳು ನಮಗೆ ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ತ್ರಿಬಲ್ ಕ್ರೋಶದಲ್ಲಿ ಆರ್ಚು. ಆದರೆ ನಾವು ಲಾಕ್ಗಳನ್ನು ನೀಟಾಗಿ ಮಾಡ್ಕೋಬೇಕು, ಆ ಪ್ಲೇಸಿಗೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬ್ಯಾಕ್ ಸೈಡ್ ಏನಿರುತ್ತೆ ಅದನ್ನೆಲ್ಲ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ 4 ಚೈನ್ನ ತೊಗೋಬೇಕು. ಇದು ನಮಗೆ ಕುಚ್ಚು ಕಟ್ಕೊಳ್ಳೋಕ್ಕೆ. 4 ಚೈನ್ ಆದಮೇಲೆ ಅಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿಗೇ ಬಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ. ಇವಾಗ 4 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ನೋಡಿ ಈ ರೀತಿ. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ತ್ರಿಬಲ್ ಕ್ರೋಶ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ 3 ಥ್ರೆಡ್ನ ಸೇರಿಸಿ ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಹೋಲಿಗೆ ಹೋಗ್ಬಿಟ್ಟು ನೋಡಿ ಈ ರೀತಿ 3 ದಾರ ಬರುತ್ತೆ. ಈ ಸೇರಿಸಿ ಲಾಕ್ ಮಾಡ್ಕೊಳ್ಳೋದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಹೋಲ್ ಇರುತ್ತೆ ನೋಡಿ ಮೇಲ್ಗಡೆ, ಅಲ್ಲಿಗೆ ಹೋಗ್ಬಿಟ್ಟು ಈ ರೀತಿ 3 ದಾರನ ಸೇರಿಸ್ಬಿಟ್ಟು ಲಾಕ್ ಮಾಡ್ತಾ ಹೋಗಬೇಕು. ಇದೇ ಥರ ನಾವು ಫುಲ್ಲು ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. ಆ ತ್ರಿಬಲ್ ಕ್ರೋಶ ಮೇಲ್ಗಡೆ ಹೋಲ್ ಏನಿರುತ್ತೆ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಹೋಲಿಗೆ ಹೋಗ್ಬಿಟ್ಟು ಈ ರೀತಿ ದಾರನ ತಂದುಬಿಟ್ಟು 3 ದಾರ ಇರುತ್ತೆ ಅದನ್ನು ಲಾಕ್ ಮಾಡ್ಕೊಳ್ಳೋದು ನೋಡಿ ಈ ರೀತಿಯಾಗಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಹಾಗೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು. ಇದನ್ನು ತುಂಬ ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನ್ ಕೂಡ. ಇಲ್ಲಿ ಸೆಂಟ್ರಿಗೆ ಬಂದಾಗ ಇಲ್ಲಿ ಸೆಂಟ್ರಿಗೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಬೀಡ್ಸ್ ಬೇಡ ಅಂದರೆ ಹಾಗೆ ಕೂಡ ಮಾಡ್ತಾ ಹೋಗ್ಬೋದು. ಆರ್ಚ್ ಮಾತ್ರ ತುಂಬ ಸ್ಟಿಫಾಗಿ ತುಂಬಾ ಚೆನ್ನಾಗಿ ನಿಲ್ಲುತ್ತೆ. ಇದೇ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ತುಂಬ ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಇದನ್ನು, ಏನು ತುಂಬ ಕಷ್ಟ ಅನಿಸಲ್ಲ. ಬಿಗಿನರ್ಸ್ ಕೂಡ ಆರಾಮಾಗಿ ಆಗ್ತಾ ಹೋಗ್ಬೋದು ಡಿಸೈನ್. ಆದರೆ ನಾವು ಫಸ್ಟು ಆರ್ಚ್ನ ನೀಟಾಗಿ ಹಾಕ್ಕೊಂಡಿರಬೇಕು. ಆರ್ಚ್ ತುಂಬ ಚೆನ್ನಾಗಿದ್ದರೆ ಈ ಸೆಕೆಂಡ್ ಸ್ಟೆಪ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಎಲ್ಲ ಥ್ರೆಡ್ನು ಸೇರಿಸ್ಬಿಟ್ಟು ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಫುಲ್ಲು ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಫಿನಿಷಿಂಗ್ ಮಾತ್ರ ತುಂಬ ನೀಟಾಗಿ ಕಾಣಿಸುತ್ತೆ. ಮತ್ತೆ ಎಲ್ಲ ಕಂಪ್ಲೀಟ್ ಆದಮೇಲೆ ಆ 4 ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು 4 ಚೈನ್ನ ತಗೊಳ್ಳೋದು. ಈ 4 ಚೈನ್ ಬಂದು ನಮಗೆ ಕುಚ್ಚು ಕಟ್ಕೊಳ್ಳೋಕ್ಕೆ, ಈ ಪ್ಲೇಸಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. 4 ಚೈನ್ನ ಅಲ್ಲಿ 4 ಚೈನ್ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಮತ್ತು ನಾವಿಲ್ಲಿ ಹಾಫ್ ಡಬಲ್ ಕ್ರೋಶನ ತಗೋಬೇಕು. ಫಸ್ಟ್ ಆರ್ಚ್ನ ಯಾವ ರೀತಿ ಕಂಪ್ಲೀಟ್ ಮಾಡಿದ್ದೀವಲ್ವ ಅದೇ ಥರ ಕಂಪ್ಲೀಟ್ ಮಾಡ್ತಾ ಹೋದರೆ ಆಯಿತು. 4 ಚೈನ್ ಗ್ಯಾಪಿಗೆ ಕುಚ್ಚನ್ನ ಕಟ್ಕೊಳ್ಳೋದು. ಫ್ರೆಂಡ್ಸ್ ನೋಡಿ ನಾನು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಲ್ ಚೈನು ಹಾಗೆ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ತ್ರಿಬಲ್ ಕ್ರೋಶ ಹಾಕೋದ್ರಿಂದ ತುಂಬ ಅಗ್ಲ ಇರುತ್ತಲ್ವ ಆರ್ಚು, ಈ ರೀತಿ ನಾವು ಸ್ಟೋನ್ ಚೈನು ಇಲ್ಲ ಬಾಲ್ ಚೈನ್ ಹಾಕಿ ಅಂಟಿಸ್ಕೋಬೋದು. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ಬರುತ್ತೆ ಈ ಡಿಸೈನಲ್ಲಿ. ನಿಮಗೆ ಬೀಡ್ಸ್ ಬೇಕು ಅಂದರೆ ಆ ಆರ್ಚ್ ಸೆಂಟ್ರಲ್ಲಿ ಮೇಲ್ಗಡೆ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೋದು. ಹೆಮ್ಮಿಂಗ್ ನೀಡಲಿಂದ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಫಿನಿಷಿಂಗ್ ಮಾತ್ರ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಬಂದು 500 ರಿಂದ 600 ತನಕ ನಾವು ಚಾರ್ಜ್ ಮಾಡ್ಬೋದು. ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.